ಏಯ್, ಎಲ್ಲೇ ಹೋಗಿದ್ರಿ? ಏನೇ ನಿಮ್ದು ಅವತಾರ? ಯಪ್ಪ, ಏನಿದು ಕೆಟ್ಟ ವಾಸನೆ? ಅದು ಅಮ್ಮ ಸಾಹಿತ್ಯ ಅಕ್ಕಂಗೆ ಫೋನ್ನ ಕಸದ ಗಾಡಿಗೆ ಹಾಕಿದ್ರು, ಅದನ್ನ ಹುಡ್ಕೊಂಬರೋಣ ಅಂತ ಹೋಗಿದ್ವಿ. ಏನ ಏನಂದೆ? ಏನೂ ಇಲ್ಲ ರೀ, ನಮ್ಮ ಸಾಹಿತ್ಯನ ಮೊಬೈಲು ಮಿಸ್ ಆಗಿ ಡಸ್ಟ್ಬಿನ್ ಅಲ್ಲಿ ಬಿದ್ದು ಹೋಗ್ಬಿಟ್ಟಿತ್ತು. ಗೊತ್ತಾಗದೆ ಕಸದ ಗಾಡಿಲಿ ಹಾಕಿ ಕಳಿಸ್ಬಿಟ್ವಿ, ಅದಕ್ಕೆ ಹುಡ್ಕೊಂಬರಕ್ ಹೋಗಿದ್ವಿ. ಪಾಪ ಸಾಹಿತ್ಯಂಗೆ ಭಾವನವ್ರು ಕೊಡಿಸಿದ ಮೊಬೈಲ್ ಅಲ್ವಾ, ಆ ಮೊಬೈಲ್ ಕಳೆದು ಹೋದ್ರೆ ಮಗು ನೊಂದ್ಕೋತಾಳೆ ಅಂತ ಈ ಏರಿಯಾ ಕಸ ಎಲ್ಲ ಹಾಕೋ ಜಾಗಕ್ಕೆ ನಾವೇ ಹೋಗಿ ಹುಡ್ಕೊಂಡು ಬಂದ್ವಿ ಅಷ್ಟೆ. ನಿಜಾನ? ಏನ್ ತಾತ ಹೀಗೆ ಕೇಳ್ತಿದ್ದೀರಾ? ಸಾಹಿತ್ಯಕ್ಕನ್ ಕಂಡ್ರೆ ಅಮ್ಮಂಗು ಗ್ರೀಷ್ಮಂಗು ಎಷ್ಟು ಪ್ರೀತಿ ಅಂತ ಗೊತ್ತಿಲ್ವಾ ನಿಮ್ಗೆ? ಸಾಹಿತ್ಯಕ್ಕನ್ ಮನ್ಸಿಗ್ನು ಆದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಗತ್ತಾ ಅಲ್ವಾ ಅಮ್ಮ? ತುಂಬಾ ದೊಡ್ಡ ಮನ್ಸು ಮೇಡಮ್ ನಿಮ್ದು, ತುಂಬಾ ದೊಡ್ಡ ಮನ್ಸು. ಅಂದಾಗೆ ಸಾಹಿತ್ಯ ಮೊಬೈಲ್ ಸಿಗ್ತಾ ಮೇಡಮ್? ಕರ್ಣ, ನೀನು ಸರಿ ಇದೆಯಾ? ಮೊಬೈಲ್ ಹುಡ್ಕೊಂಡು ಕಸ ಹಾಕಿರೋ ಜಾಗಕ್ಕೆ ಹೋದರು ಮರಿಗೈಲಿ ವಾಪಸ್ ಬಂದ್ಬಿಡ್ತಾರ? ಖಂಡಿತ ಮೊಬೈಲ್ ಹುಡ್ಕೊಂಡೇ ಬಂದಿರ್ತಾರೆ ಅಲ್ವಾ ಗ್ರೀಷ್ಮ? ಆಮೇಲೆ ಒಬ್ನ ಸಿಗು ಹೇಳ್ತೀನಿ. ಏಯ್, ಅದ್ಯಾಕೆ ಅಷ್ಟು ದುರ್ಕೋತಿದ್ಯಾ? ಅವನು ಹೇಳಿದಳೆ ಏನ್ ತಪ್ಪಿದೆ? ಹೋಗ್ಲಿ, ಮೊಬೈಲ್ ಹುಡ್ಕೊಂಡು ತಂದ್ರ? ಅದು ಅದು ಏನು ಎಷ್ಟೊಂದು ಹುಡುಕಿದ್ವಿ ರೀ, ಎಲ್ಲ ಸಿಕ್ಲೇ ಇಲ್ಲ. ಎಲ್ಲೆಸ್ದಿದಾರೋ ಏನೋ. ಸಾಹಿತ್ಯ, ನೀ ಏನು ಯೋಚನೆ ಮಾಡ್ಬೇಡಮ್ಮ, ಅದು ನಿಮ್ಮಪ್ಪ ನಿನಗೆ ಕೊಡಿಸಿದ ಮೊಬೈಲು ನನಗೆ ಗೊತ್ತು. ಆದರೆ ಏನು ಮಾಡೋದು ಹೇಳು, ಕಳೆದು ಹೋಯ್ತು. ನೀನು ಯೋಚಿಸ್ಬೇಡ, ನಾನೇ ನಿನಗೆ ಹೊಸ ಮೊಬೈಲ್ ಕೊಡಿಸ್ತೀನಿ. ಹ್ಞೂ, ಏನು ಮಾತಾಡ್ತಿದ್ದೀರ ಚಿಕ್ಕಮ್ಮ? ನನ್ನ ಮೊಬೈಲ್ ನನ್ನ ಹತ್ರನೇ ಇದೆಯಲ್ಲ. ಆದ್ರೆ ಇದೇನು ಅವತಾರ ಚಿಕ್ಕಮ್ಮ? ನೀವು ಗ್ರೀಷ್ಮ ಎಲ್ಲೋಗಿದ್ರಿ? ಯಾಕೆ ಎಷ್ಟೊಂದು ವಾಸನೆ ಬರ್ತಿದೆ? ನಿನ್ ಮೊಬೈಲು ನಿನ್ನ ಹತ್ರನೇ ಇದೆಯಾ? ಹ್ಞೂ ಗ್ರೀಷ್ಮ, ನನ್ನ ಹತ್ರ ಇಲ್ಲದೆ ಇನ್ಯಾರ ಹತ್ರ ಇರತ್ತೆ? ನೋಡಿ, ನನ್ನ ಫೋನ್ ರಿಂಗ್ ಆಗ್ತಿದೆ, ಯಾರು ಅಂತ ನೋಡ್ಕೋ ಬರ್ತೀನಿ. ಟಿವಿಗಿಂತ ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.